हाय नमस्कार एल्लरिगू वेलकम बैक टू प्रियोगी पत्वे लाइव चैनल इवत्ते नावु स्वीट रेसिपी अंद्रे गुलाब जामून याव रीति माडोदंत नोडोण बरी गुलाब जामून नानु रेडी मिक्स प्रीमिक्स सिक्तत्ले एम टी आर्द अदु तगोंड माडेनी सो बरी अदन्न हेंगे माडोदंत नोडकोळ्ळोण मोदले नानु इल्लि एम टी आर्द 175 ग्राम द प्रीमिक्स तगोंडेनी अदन्न कट माड्कोंडु ओंदु प्लेट ओळगे मोदले एल्ल प्रीमिक्स हाकोतेनि सो इदु एल्ल प्रीमिक्स हाकोंड मेले नावु इवाग इदरोळगे एनादरू गंटिद्रे ओडकोबेकागुत्ते सो अदक्कोस्कर ई रीति कैयिंद एल्ल ओंद सल मिक्स माड्कोतीनि आमेले स्वल्प स्वल्प नीरु हाकोंडे ई प्रीमिक्सन नादकोबेकु ई प्रीमिक्सन नादकोवाग जास्ति भार हाकबारदु साफ्ट आगि नादकोबेकु इल्लाद्रे नीवु गुलाब जामून एण्णेयोगे हाकिद नंतर फ्राई माडुवाग ओडियोगे स्टार्ट आग्तवु इवाग नीवु नोडबहुदु नन्न इल्लि प्रीमिक्स नादकोंडे रेडि आगैते इदु 5 निमिष नेनेयोगे इडतीनि अल्लिस्तन सक्करे पाक माड्कोंडु बरि इल्लि नीवु अगलाद प्यान तगोबेकु अदरोळगे 2 बौल सक्करे हाकोबेकु मत्ते 2 बौल नीर हाकोबेकु ಇಲ್ಲಿ ನೀವು ಸಕ್ಕರೆ ಎಷ್ಟು ತಗೋತಲ್ಲ ಅಷ್ಟು ನೀರು ತಗೋಬೇಕು ಇವಾಗ ನಾನು ಇಲ್ಲೇ ಗ್ಯಾಸ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೋತೀನಿ ಸಮದ ಇಲ್ಲಿ ಸಕ್ಕರೆ ನೀರೊಳಗೆ ಕುದಿತಂದ್ರೆ ನಾವು ಇದ್ರೊಳಗೆ ಒಂದು ಏಲಕ್ಕಿ ತಗೊಂಡು ಕ್ರಶ್ ಮಾಡಿ ಹಾಕೋಬೇಕು ನೀವು ಬೇಕಾದರೆ ಇನ್ನೂ ಒಂದು ಕೂಡ ಹಾಕೋಬಹುದು ಈ ರೀತಿ ಹಾಕೊಂಡು ನಾವಿಲ್ಲಿ ಸಕ್ಕರೆ ಪಾಕ ರೆಡಿ ಮಾಡ್ಕೋಬೇಕು ಸಕ್ಕರೆ ಪಾಕ ಅಂದರೆ ಇಲ್ಲಿ ಒಂದೆಳಿ ಎರಡೆಳಿ ಈ ರೀತಿ ಏನಿಲ್ಲ ಜಸ್ಟ್ ಈ ರೀತಿ ನಮ್ಮ ಸಕ್ಕರೆ ಎಲ್ಲ ಇದೆ ನೀರೊಳಗೆ ಪೂರ್ಣ ಕರಗಬೇಕು ಕರಗಿದ ಮೇಲೆ ಸ್ವಲ್ಪ ಕೈಗಿ ತಗೊಂಡ ನಂತರ ಈ ರೀತಿ ಅಂಟಕ್ಕೆ ಸ್ಟಾರ್ಟ್ ಆಗಬೇಕು ಅಂದರೆ ಇಲ್ಲಿ ನಮ್ಮದು ಸಕ್ಕರೆ ಪಾಕ ರೆಡಿ ಆಗೈತಿ ಅಂತ ಅರ್ಥ ಸೊ ಇಲ್ಲಿ ನನ್ನ ಸಕ್ಕರೆ ಪಾಕ ರೆಡಿ ಆಗೈತಿ ಇವಾಗ ನಾನು ಗ್ಯಾಸ್ ಆಫ್ ಮಾಡಿ ಇದನ್ನ ಇಟ್ಕೋತೀನಿ ಇದಾದಮೇಲೆ ನಾವು ಇವಾಗ ನೆನೆಯೋಕೆ ಇಟ್ಟಿದ್ದ ನಮ್ಮದಿಲ್ಲಿ ಪ್ರಿಮಿಕ್ಸ್ ಕೂಡ ನೆನೆದೈತಿ ಸೊ ಬರ್ರಿ ಈ ರೀತಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ತಗೊಂಡು ಮತ್ತೊಂದು ಸ್ವಲ್ಪ ನಾದ್ಕೊಂಡು ಆಮೇಲೆ ಈ ನಾದ್ಕೊಂಡ್ಮೇಲೆ ಇಲ್ಲಿ ಹಂಗಾಗಿ ನಾನೇ ಸ್ವಲ್ಪ ತುಪ್ಪ ಹಚ್ಕೊಂಡೇನಿ ಮತ್ತು ತುಪ್ಪ ಹಚ್ಕೊಂಡು ಸಣ್ಣ ಸಣ್ಣ ಹುಳಿ ಮಾಡಿಕೊಂಡೆ ಈ ರೀತಿ ಗುಲಾಬ್ ಜಾಮೂನ ಬಾಲ್ಸ್ ಮಾಡ್ಕೊಳ್ಳೋನು ಸೊ ನೋಡ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಗುಲಾಬ್ ಜಾಮೂನ್ ಅಂತ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡ್ರೆ ಸೊ ಲೈಕ್ ಮಾಡಿರಿ ನೋಡ್ರಿ ಇಲ್ಲಿ ಫೈನಲ್ ನಮ್ಮ ಇವಾಗ ಎಲ್ಲ ಗುಲಾಬ್ ಜಾಮೂನ್ ಇಲ್ಲಿ ರೆಡಿ ಆಗತ್ತವು ಸೊ ನೋಡ್ರಲ್ಲ ಇನ್ನೂ ಮತ್ತು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬರ್ಲು ಸಬ್ಸ್ಕ್ರೈಬ್ ಮೊದಲಾಗ್ರಿ ಮತ್ತು ನನ್ನ ವಿಡಿಯೋ ನೋಡೋಕ್ಕೂ ಮರಿಬೇಡ್ರಿ ಸೊ ಇಲ್ಲೆಲ್ಲ ನಾನು ಇವಾಗ ಮಾಡ್ಕೊಂಡೇನಿ ಗುಲಾಬ್ ಜಾಮೂನ ಬಾಲ್ಸ 175 ಗ್ರಾಮ್ ಒಳಗೆ 36 ಇಲ್ಲಿ ನಾನು ಗುಲಾಬ್ ಜಾಮೂನ್ ರೆಡಿ ಆಗಿದ್ದವು ಇವಾಗ ಇವತ್ತನ್ನ ಫ್ರೈ ಮಾಡ್ಕೊಂಡು ಬರ್ರಿ ನಾನೇ ಇಲ್ಲಿ ಮೀಡಿಯಂ ಹೀಟ್ ಮೇಲೆ ಎಣ್ಣೆ ಕಾಯಿಸ್ಕೊಂಡೇನಿ ಇದರೊಳಗೆ ನಾನು ಒಂದೊಂದಾಗಿ ಗುಲಾಬ್ ಜಾಮೂನ್ ಹಾಕೋತೀನಿ ಎಲ್ಲ ಒಮ್ಮೆ ಹಾಕೋಬೇಡ್ರಿ ಇಲ್ಲಾದರೆ ಗುಲಾಬ್ ಜಾಮೂನ ಒಂದಕ್ಕೊಂದು ಮೆತ್ತವು ಮತ್ತು ಒಡೆಯೋಕೆ ಸ್ಟಾರ್ಟ್ ಆಗ್ತವು ಆಮೇಲೆ ಒಂದು ಸ್ಪೂನ್ ತೊಗೊಂಡೆ ಈ ರೀತಿ ಅಳಗಾಡಿಸ್ಕೋಬೇಕು ಆಮೇಲೆ ನಿಮ್ಮದು ಇಲ್ಲಿ ಗ್ಯಾಸ್ ಫ್ಲೇಮಲ್ಲಿ ಲೋ ಇಡಬೇಕು ಲೋ ಇಟ್ಟ ನೀವು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಯಾವುದೂ ಕಾರಣಕ್ಕೆ ಹೈ ಫ್ಲೇಮ್ ಮಾಡಬೇಡ್ರಿ ಮತ್ತು ಇವಾಗ ನಾವು ಇವತ್ತನ್ನ ತಗೊಂಡು ಬರ್ರಿ ನೀವು ತೋರಿಸ್ತೀನಿ ನೋಡಿರಿ ಎಷ್ಟು ಮಸ್ತ ನಮ್ಮ ಇಲ್ಲಿ ಕಲರ್ ಕೂಡ ಚೇಂಜ್ ಆಗಿದ್ದವು ಈ ರೀತಿ ಲೋ ಫ್ಲೇಮ್ ಇಡೋದ್ರಿಂದ ನೀವು ಒಳಿ ಕಚ್ಚ ಉಳಿಯೋದಿಲ್ಲ ಸೊ ಈ ರೀತಿ ಮಾಡ್ಕೊಡ್ರಿ ಸೊ ಇವಾಗ ನಾನು ಇದೇ ರೀತಿ ಸೆಕೆಂಡ್ ಬ್ಯಾಚ್ ಕೂಡ ಹಾಕ್ಕೊಂಡು ಕರ್ಕೋತೀನಿ ಸೊ ಒಂದೊಂದಾಗಿ ಹಾಕ್ಕೊಡ್ರಿ ಸೊ ನೋಡಿರಿ ಇವಾಗ ಅವು ಫ್ರೈ ಆಗೋತಾನೆ ನಾವು ಇವಾಗ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ ಅವು ಗುಲಾಬ್ ಜಾಮೂನ ಸಕ್ಕರೆ ಪಾಕೊಳಗೆ ಹಾಕ್ಕೊಂಡು ಬರ್ರಿ ಸೊ ಇಲ್ಲಿ ಕೂಡ ಒಂದೊಂದಾಗೇನೆ ಹಾಕೋತೀನಿ ಈ ರೀತಿ ಅಗಲ್ ಪಾತ್ರೆ ತೊಗೊಂಡ್ರೆ ಏನಾಗ್ತೈತೆ ಅಂದರೆ ಗುಲಾಬ್ ಜಾಮೂನ್ಗೆ ಪಾಕ್ ಹಿಂಕೋಕೆ ಜಾಸ್ತಿ ಜಾಗ ಸಿಗ್ತೈತಿ ಇವಾಗ ನಾನು ಲೀಡ್ ಮುಚ್ಚಿಟ್ಟಿದ್ನು 20 ನಿಮಿಷ ನಂತರ ನಾನು ಇಲ್ಲಿ ಎಲ್ಲ ಗುಲಾಬ್ ಜಾಮೂನ ನಿಮಗೆ ತೋರಿಸತ್ತೇನೆ ನೋಡಿರಿ ಅವು ಹಿಂಗೆ ಎಷ್ಟು ಮಸ್ತ್ ಆಗಿದ್ದಾವಂತ ಸೊ ನೋಡಿರಿ ಎಷ್ಟು ಸಾಫ್ಟ್ ಆಗಿ ಜ್ಯೂಸಿ ಆಗಿ ನಮ್ಮ ಗುಲಾಬ್ ಜಾಮೂನ ರೆಡಿ ಆಗಿದ್ದವು ನೀವು ಎಲ್ಲರೂ ಮನೆಯಾಗ ಒಂದ್ಸಲ ಈ ರೀತಿ ಗುಲಾಬ್ ಜಾಮೂನ್ ಟ್ರೈ ಮಾಡಿರಿ ಮತ್ತು ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಭೇಟಿಯಾಗೋನು ಅಲ್ಲಿಸ್ತಾನೆ ಎಲ್ಲರಿಗೂ ಬಾಯ್.